ನಮಸ್ಕಾರ, ಕನ್ನಡ ಸ್ಪೈಸ್ ಬಾಕ್ಸ್ಗೆ ಸ್ವಾಗತ. ಇವತ್ತಿನ ಅಡುಗೆ ನೆಲ್ಲೂರು ಚಾಪಲ ಪುಲುಸು. ನೆಲ್ಲೂರು ಚಾಪಲ ಪುಲುಸ್ಗೆ ಬೇಕಾಗಿದ್ದ ಪದಾರ್ಥಗಳು: ಮೀನು, ಈರುಳ್ಳಿ, ಹುಣಸೆಹಣ್ಣು ರಸ, ರೆಡ್ ಚಿಲ್ಲಿ, ಸಾಸಿವೆ, ಟೊಮ್ಯಾಟೊ, ಖಾರಪುಡಿ, ಎಣ್ಣೆ, ಅರಿಶಿಣ, ಮೆಂತೆ, ಕರಿಬೇವು, ಸಾಲ್ಟ್, ಜಿಂಜರ್ ಗಾರ್ಲಿಕ್ ಪೇಸ್ಟ್. ಮುಂಚೆ ಒಂದು ಬೌಲ್ ತೊಗೊಂಡ್ಬಿಟ್ಟು ಅದರಲ್ಲಿ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಚೂರು ಅರಿಶಿಣ, ಚೂರು ಸಾಲ್ಟ್, ಚೂರು ಹುಣಸೆಹಣ್ಣು ರಸ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಒಂದು ಪ್ಲೇಟ್ ತಗೊಂಡು ಅದರಲ್ಲಿ ಒಂದೊಂದು ಮೀನು ತಗೊಂಡು ಅದರ ಮೇಲೆ ನಾವು ಮಾಡಿಟ್ಕೊಂಡಿದ್ದ ಪೇಸ್ಟ್ನ ಇದಕ್ಕೆ ಚೆನ್ನಾಗಿ ಅಪ್ಲೈ ಮಾಡಬೇಕು. ಇದನ್ನಿದ್ರೆ ಚೆನ್ನಾಗಿ ಅಪ್ಲೈ ಮಾಡ್ಕೋಬೇಕು. ಇವಾಗ ಪ್ಯಾನ್ ಇಟ್ಕೊಂಡ್ಬಿಟ್ಟು ಅದರಲ್ಲಿ ಎಣ್ಣೆ, ಸ್ವಲ್ಪ ಎಣ್ಣೆ ಜಾಸ್ತಿ ಬೀಳುತ್ತೆ, ಇದರಲ್ಲಿ ಸಾಸಿವೆ, ಮೆಂತೆ, ರೆಡ್ ಚಿಲ್ಲಿ, ಕರಿಬೇವು, ಚೂರು ಅರಿಶಿಣ ಪುಡಿ ಇದನ್ನು ಒಮ್ಮೆ ಚೆನ್ನಾಗಿ ಕಲಸ್ಕೊಂಡ್ಬಿಡೋಣ. ಇದರಲ್ಲಿ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಫ್ರೈ ಆಗಿದ್ಮೇಲೆ ಇದರಲ್ಲಿ ಸಾಲ್ಟ್, ಇನ್ನೊಮ್ಮೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದರಲ್ಲಿ ಟೊಮ್ಯಾಟೊ ಇನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ಚೆನ್ನಾಗಿ ರೋಸ್ಟ್ ಆಯ್ತಲ್ವ, ಇದರಲ್ಲಿ ಹುಣಸೆಹಣ್ಣು ರಸ ಹಾಕ್ಕೊಂಬಿಡೋಣ. ಇವಾಗ ಒಂದೆರಡು ನಿಮಿಷ ಇದನ್ನು ಮುಚ್ಚಿಟ್ಬಿಡೋಣ. ಇದು ಚೆನ್ನಾಗಿ ಹತ್ತಿರ ಬಂತು. ಇವಾಗ ಇದರಲ್ಲಿ ಈ ಮೀನನ್ನ ಒಂದೊಂದು ಹಾಕ್ಕೊಂಬಿಡೋಣ. ಒಂಚೂರು ಖಾರದ ಪುಡಿ ಹಾಕ್ಕೊಂಬಿಡೋಣ. ಇದನ್ನು ಇನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದಾಗೋಯ್ತು. ಇವಾಗ ಸ್ಟವ್ ಆಫ್ ಮಾಡ್ಕೊಂಬಿಟ್ಟು ಇದನ್ನು ಸರ್ವ್ ಮಾಡ್ಕೊಂಬೋಣ. ಅಷ್ಟೇ, ನೆಲ್ಲೂರು ಸ್ಪೆಷಲ್ ನೆಲ್ಲೂರು ಚಾಪಲ ಪುಲ್ಸು ರೆಡಿ ಆಯಿತು. ಹ್ಯಾಪಿ ಈಟಿಂಗ್.